ಉಡುಪಿ ಖಾಸಗಿ ಕಾಲೇಜಿನ ಶೌಚಾಲಯದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಂದ ಹಿಂದೂ ವಿದ್ಯಾರ್ಥಿನಿಯರ ಖಾಸಗಿ ವಿಡಿಯೋ ಚಿತ್ರೀಕರಣ ಪ್ರಕರಣವನ್ನು ಖಂಡಿಸಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಮಂಗಳೂರು ಪುರಭವನದ ಬಳಿ ಬೃಹತ್ ಪ್ರತಿಭಟನೆ ಹಾಗೂ ಪ್ರಕರಣದ ಸಮಗ್ರ ತನಿಖೆಗೆ ಒತ್ತಾಯಿಸಿ ಇಂದು ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಪ್ರಕರಣದ ತನಿಖೆ ನಡೆಸಲು ವಿಫಲತೆ ಕಂಡ ಉಡುಪಿ ಪೊಲೀಸ್ ಇಲಾಖೆ ಹಾಗೂ ಸೂಕ್ತ ತನಿಖೆ ನಡೆಸಲು ವಿಳಂಬ ನೀತಿ ಅನುಸರಿಸುತ್ತಾ ಇರುವ ರಾಜ್ಯ ಸರ್ಕಾರದ ನೀತಿಗೆ ಕಾರ್ಯಕರ್ತರ ಧಿಕ್ಕಾರವನ್ನು ಕೂಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಜಿಹಾದಿಗಳು ತಲೆ ಎತ್ತಿದ್ದಾರೆ. ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಜಿಹಾದಿ ಸರ್ಕಾರ ಇದೆಯೋ ಎನ್ನುವ ಶಂಕೆ ಕಾಡಿದೆ. ಇಲ್ಲಿ ಆಡಳಿತ ನಡೆಸುವವರು ಯಾರು ಎನ್ನುವ ಶಂಕೆ ಮೂಡಿದೆ. ಭಯೋತ್ಪಾದನೆಯನ್ನ ಹುಟ್ಟು ಹಾಕುವ ಕಾಂಗ್ರೆಸ್ ಸರ್ಕಾರ ಪಿಎಫ್ಐ ಕಾರ್ಯಕರ್ತರ ವಿರುದ್ಧ ಬಿಜೆಪಿ ಸರ್ಕಾರ ಹಾಕಿದ್ದ ಕೇಸನ್ನ ಸಿದ್ದರಾಮಯ್ಯ ಸರ್ಕಾರ ತೆಗೆದುಹಾಕುವ ಕೆಲಸ ಮಾಡುತ್ತಿದೆ, ಇದು ಖಂಡನೀಯ ಅಂತ ವಾಗ್ದಾಳಿ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ, ಶಾಸಕರಾದ ವೇದವ್ಯಾಸ್ ಕಾಮತ್, ರಾಜೇಶ್ ನಾಯ್ಕ್, ಭಗೀರಥಿ ಮುರುಳ್ಯ, ಹರೀಶ್ ಪೂಂಜಾ, ಉಮಾನತ ಕೋಟೆನ್, ಎಂಎಲ್ಸಿ ಪ್ರತಾಪ್ ಸಿಂಹ ನಾಯ್ಕ್ ಮೊದಲಾದವರು ಭಾಗವಹಿಸಿದ್ರು. ಸಿದ್ದರಾಮಯ್ಯನ ಆಡಳಿತದಲ್ಲಿ ಹಾಲಿನ ದರವು ಹೆರಿಗೆ ಶರಣ. ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರ ಹೋರಾಟಗಾರರ ಸಾವರ್ಕರ್ನಂತ ಹೆಸರುಗಳನ್ನು ಹಾಕಿದ್ರೆ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಗೋಹತ್ಯೆ ನಿಷೇಧವನ್ನು ವಾಪಸ್ ತೆಗಿತೀವಿ ಹೇಳ್ತಾರೆ, ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ತೆಗಿತೀವಿ ಹೇಳ್ತಾರೆ. ಇವತ್ತು ಪಠ್ಯ ಪುಸ್ತಕದಲ್ಲಿ ಸಾವರ್ಕರ್ನಂತ ಹೋರಾಟಗಾರರ ಹೆಸರುಗಳನ್ನು ತೆಗಿತಾ ಇದ್ದಾರೆ. ಈ ಪಾರ್ಟಿ, ಈ ಕಾಂಗ್ರೆಸ್ ಇವತ್ತು ರಾಷ್ಟ್ರ ವಿರೋಧಿ ಕಾಂಗ್ರೆಸ್ ಆಗಿದೆ. ಸರ್ಕಾರ ರಾಷ್ಟ್ರ ವಿರೋಧಿ ಸರ್ಕಾರ ಆಗಿದೆ. ಇವತ್ತು ರಾಷ್ಟ್ರದ ಕಾರಣಕ್ಕೋಸ್ಕರ ಹೋರಾಟ ಮಾಡಿದವರನ್ನು ಜೈಲಿಗೆ ಹಾಕ್ತಾ ಇದ್ದೀರಿ. ನಮ್ಮ ಒಬ್ಬಳು ಯುವ ಕಾರ್ಯಕರ್ತೆ ಉಡುಪಿಯ ಘಟನೆಗೆ ಟ್ವೀಟ್ ಮಾಡ್ತಾಳೆ, ಇವತ್ತು ಸಿದ್ದರಾಮಣ್ಣ ಸರ್ಕಾರಕ್ಕೆ ಜಿಹಾದಿಗಳನ್ನ ಜೈಲಿಗೆ ಹಾಕುವ ತಾಕತ್ತಿಲ್ಲ. ಸಿದ್ದರಾಮಣ್ಣ ಸರ್ಕಾರಕ್ಕೆ ವಿಡಿಯೋ ಮಾಡಿದವರನ್ನ ಜೈಲಿಗೆ ಹಾಕುವಂತ ತಾಕತ್ತಿಲ್ಲ. ಸಿದ್ದರಾಮಣ್ಣ ಸರ್ಕಾರಕ್ಕೆ ಹತ್ಯೆ ಮಾಡಿದ ಹಂತಕರನ್ನ ಜೈಲಿಗೆ ಹಾಕುವ ತಾಕತ್ತಿಲ್ಲ. ಆದರೆ ಟ್ವೀಟ್ ಮಾಡಿರ್ತಕ್ಕಂತ ರಾಷ್ಟ್ರಭಕ್ತಿಯನ್ನ ಜೈಲಿಗಟ್ಟುವಂತ ಸರ್ಕಾರ ಇದಾಗಿದೆ. ಅವರನ್ನು ಜೈಲಿಗಟ್ಟುತ್ತಾರೆ, ತಾಯಿಯನ್ನ ಜೈಲಿಗೆ ಹಾಕುವಂತ ಕೆಲಸ ಬಂದು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಪರಮೇಶ್ವರ್ ಅವರಿಗೆ ಇದು ಮಕ್ಕಳ ಆಟ ಅಲ್ಲ. ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಸರ್ವಲೋಕನ ಮಾಡಿ ನಾವಿವತ್ತು ಆಗ್ರಹ ಮಾಡ್ತೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಜನರಲ್ಲಿ ಭಯ ಪ್ರಾರಂಭ ಆಗಿದೆ. ಮುಂದಿನ ದಿನಗಳ ನಡವಳಿಕೆಗಳನ್ನ ಭಯ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದಲ್ಲಿ ಮೆರವಣಿಗೆಗಳಾಯ್ತು, ವಿಜಯೋತ್ಸವಗಳಾಯ್ತು. ಬೆಳಗಾಂನಲ್ಲಿ ಆ ವಿಜಯೋತ್ಸವದಲ್ಲಿ ಬಂದ ಘೋಷಣೆಯೇನು, ಪಾಕಿಸ್ತಾನಕ್ಕೆ ಯುದ್ಧದ ವಾದ ಹಾಕಿದ್ರು, ಪಾಕಿಸ್ತಾನದ ಧ್ವಜ ಹಾರಿಸಿದ್ರು. ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ನ ಮೆರವಣಿಗೆ ಆಯ್ತು, ಆ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ರು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ರು. ಆದರೆ ಇವತ್ತಿನವರೆಗೆ ಆ ರಾಷ್ಟ್ರ ವಿರೋಧಿಗಳನ್ನ ಬಂಧನ ಮಾಡತಕ್ಕಂಥ ತಾಕತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ, ಪರಮೇಶ್ವರಿಗಿಲ್ಲ, ಸಿದ್ದರಾಮಯ್ಯನಿಗಿಲ್ಲ. ನಾನು ಸಿದ್ದರಾಮಯ್ಯನಿಗೆ ಸವಾಲು ಹಾಕ್ತೇನೆ, ನಿಮಗೆ ತಾಕತ್ತಿದ್ರೆ ಆ ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿದವರನ್ನ ಜೈಲಿಗೆ ಹಾಕಿ ಇಲ್ಲಂತಾದ್ರೆ ನಮ್ಮ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕರ್ತರು ಒಪ್ಕೊಳ್ಳಿ, ಕಾಂಗ್ರೆಸ್ ಕಾರ್ಯಕರ್ತರು ಒಪ್ಕೊಳ್ಳಿ. ಸಾಕಷ್ಟು ನಾಡ ಪಿಸ್ತೂಲ್ಗಳು ಸಿಕ್ಕಿದ್ದಾವೆ, ಅದಕ್ಕೆ ಬೇಕಾಗುವಂತಹ ಮದ್ದು ಗುಂಡುಗಳು ಸಿಕ್ಕಿದ್ದಾವೆ, ಒಂದಷ್ಟು ಮೊಬೈಲ್ಗಳು ಸಿಕ್ಕಿದ್ದಾವೆ, ಗ್ರಾನೇಡ್ಗಳು ಸಿಕ್ಕಿದ್ದಾವೆ, ಬೇರೆ ಬೇರೆ ರೀತಿಯ ಬ್ಯಾಂಕ್ ಅಕೌಂಟಿನ ಮಾಹಿತಿಗಳು ಸಿಕ್ಕಿದ್ದಾವೆ. ಆದರೆ ಅವರನ್ನ ಅಮಾಯಕರು, ನಾವು ತೀರ್ಪು ಕೊಡ್ಲಿಕ್ಕಾಗುವುದಿಲ್ಲ, ತನಿಖೆ ಆಗಬೇಕು, ಇನ್ನೂ ಮುಂದೆ ಹೋಗಬೇಕು ಅಂತ ಹೇಳಿ ಸಣ್ಣ ಸಣ್ಣ ರೀತಿಯಲ್ಲಿ ಯಾವುದಾದರೂ ಒಂದು ಸಮುದಾಯವನ್ನ ನಾವು ಗುರಿ ಇಟ್ಟುಕೊಂಡು ಮಾತನಾಡಿರುವಂತದ್ದಲ್ಲ. ಆದರೆ ಯಾರು ಈ ರೀತಿಯ ಭಯೋತ್ಪಾದನೆಯ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ?